ನಮಸ್ಕಾರ ರೀ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಪೂಜಾರಿಗೆ ಸುಸ್ವಾಗತ ಇವತ್ತು ನಾವು ಮತ್ತೊಮ್ಮೆ ನಿಮ್ಮೆಲ್ಲರ ಇದರಡೆ ಬಂದಿದ್ದೀನಿ ಒಂದು ಹೊಸ ವಿಷಯ ಜೊತೆಗೆ ಅದು ಯಾವುದಪ್ಪ ಅಂದ್ರೆ ಟ್ಯಾಬ್ಲೆಟ್ ಮಹಾಯೋಗರಾಜ್ ಗುಗ್ಲು ಹಂಗಂದ್ರೆ ಏನು ಅದರ ಏನು ಪ್ರಮುಖ ಇಂಗ್ರೀಡಿಯೆಂಟ್ಸ್ ಇರ್ತಾವೆ ಅದನ್ನ ಎಲ್ಲೆಲ್ಲಿ ಡಾಕ್ಟರ್ ಮ್ಯಾಕ್ಸಿಮಮ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಅದ್ರ ಅವೈಲೇಬಿಲಿಟಿ ಎಲ್ಲೆಲ್ಲಿ ಸಿಗುತ್ತೋ ಅದನ್ನ ಯಾವ ಪ್ರಮಾಣದಾಗ ತಗೋಬೇಕು ಅದ್ರದ್ದು ಯೂಸ್ ಏನು ಬೆನಿಫಿಟ್ಸ್ ಏನು ಕಂಪ್ಲೀಟ್ ಮಾಹಿತಿ ನಿಮಗೆ ಈ ವಿಡಿಯೋದಾಗ ನಾನು ಕೊಡ್ತೀನಿ ವೀಡಿಯೋ ಎಂಡ್ ತನ ಮಿಸ್ ಮಾಡಿದೆ ನೋಡಿ ಸೊ ಸ್ಟಾರ್ಟಿಂಗ್ಲಿಂತ ಮಾತಾಡೋಣ ಬನ್ನಿ ಮಹಾ ಮಹಾಯೋಗರಾಜ್ ಗುಗ್ಲು ಟ್ಯಾಬ್ಲೆಟ್ ಅಂದರೆ ಏನು ಬೇಸಿಕ್ಲಿ ಮಹಾಯೋಗರಾಜ್ ಗುಗ್ಲು ನೋಡ್ರಿ ಇದು ಒಂದು ಆಯುರ್ವೇದಿಕ್ ಮೆಡಿಸನ್ ನಾವು ಜನರಲಿ ಎಲ್ಲಿ ಇದನ್ನು ರೆಕಮೆಂಡ್ ಮಾಡ್ತೀವಪ್ಪ ಅಂದ್ರೆ ರಿಯುಮ್ಯಾಟಿಕ್ ಡಿಸಾರ್ಡರ್ಸ್ ಅಂದ್ರೆ ಆಮ ವಾತ ರೋಗದಾಗ ಮತ್ತು ವಾತಜ ಡಿಸಾರ್ಡರ್ಸ್ ಅಂದರೆ ವಾತ ಇದ್ದಿದ್ದು ರೋಗದಾಗ ಜಾಸ್ತಿ ನಾವು ಇದನ್ನು ಪ್ರಿಸ್ಕ್ರೈಬ್ ಮಾಡ್ತೀವಿ ಮತ್ತು ಬೇರೆ ಡಿಸಾರ್ಡರ್ಸ್ನಾಗೆ ಇದನ್ನು ಪ್ರಿಸ್ಕ್ರೈಬ್ ಮಾಡಲಾಗುತ್ತೆ ಅದು ಎಲ್ಲೆಲ್ಲಪ್ಪ ಅನ್ನೋದು ನಾನು ನಿಮಗೆ ಮುಂದೆ ಹೇಳ್ತೀನಿ ಇದ್ರಾಗ ಮಾತಾಡೋಣ ಈಗ ಪ್ರಮುಖ ಕೀ ಇಂಗ್ರೀಡಿಯೆಂಟ್ಸ್ ಅಂದರೆ ಏನೇನು ಅಂಶ ಇರ್ತಾವ ಅದರಲ್ಲಿ ಎಷ್ಟು ಯೂಸ್ಫುಲ್ ಆಗುತ್ತೆ చిత్రక గు పిప్పలి శుంఠి విడంగ త్రిపుళ ಭಸ್ಮ ಅಬ್ರಕ ಭಸ್ಮ ಮಂಡೂರ ಭಸ್ಮ ಲೋಹ ಭಸ್ಮ ಚವ್ಯ ಹಿಂಗ ನಾಗಭಸ್ಮ ಈಗ ಬರ್ರಿ ಒಂದೊಂದರದ ಪ್ರಾಪರ್ಟೀಸ್ ನೋಡ್ಕೊತ ಹೋಗೋಣ ಏನಪ್ಪ ಅಂದ್ರೆ ಚಿತ್ರಕ್ಕೆ ಚಿತ್ರಕ್ಕೆ ಬೇಸಿಕ್ಲಿ ಏನು ಮಾಡುತ್ತಪ್ಪ ಅಂದ್ರೆ ನಿಮ್ಗೆ ಪ್ರಜ್ಞೆ ತಪ್ಪಿಸ್ಲಾರ್ದನ ನಿಮ್ಮ ನೌ ಲವ್ ನೋವು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಿದ್ವಿ ಮೊದಲ ನಿಮ್ಗೆ ಜ್ವರದಾಗ ನೋವಾಗ ನಿಮ್ಮ ಮೈಯಾಗೇನರ ಭಾವ ಬಂದಿತ್ತು ಅಂದ್ರೆ ಅದನ್ನೆಲ್ಲ ಕಡಿಮೆ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತೈತಿ ಗುಗುಳು ನಿಮ್ಗೆ ಆಸ್ತಮಾ ಕೆಮ್ಮು ಬ್ರೀದಿಂಗ್ ಇಶ್ಯೂಸ್ ಏನರ ಇದ್ರೆ ಅದನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡ್ತೈತಿ ಪಿಪ್ಪಳಿ ನಿಮ್ಮ ಮೈಯಾಗ ನೋವು ಬಾವು ಕಡಿಮೆ ಮಾಡೋದು ಲಿವರ್ ಫಂಕ್ಷನ್ ಸರಿತಿನಾಗೆ ಇಂಪ್ರೂವ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದ ಮತ್ತು ಶುಂಠಿ ಏನು ಮಾಡ್ತೈತಪ್ಪ ಅಂದ್ರೆ ನಿಮ್ಮ ಮೈಯಾಗ ನೋವು ಮತ್ತು ಬಾವು ಏನಾರ ಇದ್ರೆ ಕಡಿಮೆ ಮಾಡ್ತೈತಿ ಮತ್ತು ನಿಮ್ಮ ಮೈ ಮಸಲ್ಸ್ ಅಂದರೆ ಮಾಂಸಪೇಶಿ ರೀ ಹಿಡ್ಕೊಂಡು ಬಿಟ್ಟಿರ್ತವೆ ಅಂದ್ರೆ ಭಾಳ ಟೈಟ್ ಆಗಿಬಿಟ್ಟಿರ್ತವೆ ಮಾಂಸಪೇಶಿ ಮಾಂಸಪೇಸಿ ಅಂದ್ರೆ ಭಾಳ ಒಜ್ಜನ್ ಕೆಲಸ ಮಾಡಿಬಿಟ್ಟಿರ್ತಾರಲ್ಲ ಮಾಂಸ ಹಿಡ್ಕೊಂಡ್ಬಿಟ್ಟಿರ್ತಾವಲ್ರಿ ಅದನ್ನು ಲೂಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದ ಮತ್ತು ವಿಡಂಗ ಏನು ಮಾಡತ್ತಪ್ಪ ಅಂದ್ರೆ ಬಾವು ಕಡಿಮೆ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದ ಮತ್ತು ತ್ರಿಫಳ ತ್ರಿಫಳ ಅಂದ್ರೆ ಏನು ರೀ ಮೂರು ಫಲ ಇರ್ತವೆ ಬೇಸಿಕ್ಲಿ ಆಮ್ಲಕ್ಕಿ ಹರಿತಕ್ಕಿ ವಿಬಿ ಅದೇನು ಮಾಡ್ತಪ್ಪ ಅಂದ್ರೆ ನಮ್ಮ ಹೊಟ್ಟೆ ಅಂದ್ರೆ ಗ್ಯಾಸ್ಟ್ರಿಕ್ ತೆಗಿಲಿಕ್ಕೆ ಹೆಲ್ಪ್ ಮಾಡ್ತದ ಮತ್ತು ನಮ್ಗೆ ಹೊಟ್ಟೆ ಹಸಿಲಿಕ್ಕೆ ಇಂಪ್ರೂವ್ ಮಾಡ್ತದೆ ವಾಂಗ ಭಸ್ಮ ಏನು ಮಾಡತ್ತಪ್ಪ ಅಂದ್ರೆ ನಮ್ಮ ಡೈಜೆಷನ್ ಪ್ರೊಸೆಸ್ ಈಸಿ ಮಾಡ್ಲಿಕ್ಕೆ ಹೆಲ್ಪ್ ರೀ ಅಬ್ರಕ ಭಸ್ಮ ಏನು ಮಾಡ್ತಪ್ಪ ಅಂದ್ರೆ ಬೇಸಿಕ್ಲಿ ಅಸ್ತಮಾ ಮತ್ತು ಕೆಮ್ಮು ಅಂಥ ಡಿಸಾರ್ಡ್ ರ್ಶನಾಗೆ ಯೂಸ್ ಆಗುತ್ತಾ ಮಂಡೂರ ಭಸ್ಮ ಏನು ಮಾಡುತ್ತಪ್ಪ ಅಂದ್ರೆ ನಮ್ಮ ಹೊಟ್ಟೆಯಿಂದ ಏನು ಬೇಸಿಕ್ಲಿ ಜಾಸ್ತಿ ಗ್ಯಾಸ್ ಇರ್ತೈತೆ ನೋಡ್ರಿ ಅದನ್ನ ತೆಗಿತೈತಿ ಮತ್ತು ರಕ್ತ ಹೊಸದ ಫಾರ್ಮೇಷನ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತೈತಿ ಲೋಹ ಭಸ್ಮ ಏನು ಮಾಡ್ತೈತಪ್ಪ ಅಂದ್ರೆ ನಮ್ಮ ಲಿವರ್ ಫಂಕ್ಷನ್ಸ್ ಏನಿರ್ತಾವ ನೋಡ್ರಿ ಅದನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತೈತಿ ಮತ್ತು ನಮ್ಮ ಮೈಯ್ಯಾಗ ಏನೇನು ಇನ್ಫೆಕ್ಷನ್ಸ್ ಇರ್ತವೆ ನೋಡ್ರಿ ಅದನ್ನು ಕಡಿಮೆ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತೈತಿ ಚೌವ್ಯ ಏನು ಮಾಡ್ತೈತಪ್ಪ ಅಂದ್ರೆ ನಮ್ಮ ಮೈಯಾಗಿನ ನೋವು ಬಾವು ಅದನ್ನೆಲ್ಲ ಕಡಿಮೆ ಮಾಡ್ತೈತೆ ರೀ ಹಿಂಗೆ ಏನು ಮಾಡ್ತೈತಪ್ಪ ಅಂದ್ರೆ ನಮ್ಗೆ ಜ್ವರದಾಗ ನೋವು ಕಡಿಮೆ ಮಾಡ್ತೈತಿ ಬಾವು ಕಡಿಮೆ ಮಾಡ್ತೈತಿ ನಾಗಭಸ್ಮ ಏನು ಮಾಡುತ್ತಪ್ಪ ಅಂದರೆ ನಮ್ಗೆ ಹೊಟ್ಟಿ ಹಸಿಲಿಕ್ಕೆ ಹೆಲ್ಪ್ ಮಾಡ್ತೈತಿ ಈಗ ಮಾತಾಡ್ತೀನಿ ರೀ ಬೇಸಿಕ್ಲಿ ಇದನ್ನ ಮೆಡಿಸನ್ಗೆ ಎಲ್ಲೆಲ್ಲಿ ಇಂಡಿಕೇಶನ್ ಐತಿ ಅಂದರೆ ಡಾಕ್ಟ್ರ್ ಮ್ಯಾಕ್ಸಿಮಮ್ ನಮಗೆ ಯಾವ ಯಾವ ರೋಗದಾಗ ಈಗ ಹುಡುಗಿ ರೀ ಸೊ ಒಂದೇದೇನಪ್ಪ ಅಂದ್ರೆ ನಮ್ಗೆ ಏನರ ಜಾಯಿಂಟ್ ಡಿಸೀಸ್ ಐತಪ್ಪ ಅಂದ್ರೆ ಸಂಧಿ ರೋಗ ಐತಿ ಅಂದ್ರೆ ನಮ್ಮ ಮೊಣಕಾಲು ನೋವು ಕೈ ನೋವು ಕುತ್ತಿಗೆ ನೋವು ಆ ಥರದ್ದು ಜಾಯಿಂಟ್ ನೋವು ಏನಾರ ಇದ್ರೆ ಅದಕ್ಕೆ ಯೂಸ್ ಆಗ್ತದೆ ಮತ್ತು ನಮ್ಗೆ ಚರ್ಮ ರೋಗ ಪೈಲ್ಸ್ ಗೌಟು ಹೊಟ್ಟೆ ಗ್ಯಾಸ್ ಆಗೋದು ಅಸ್ತಮಾ ಹೊಟ್ಟೆ ಶಿಲಾರ್ದಂಗೆ ಇರೋದು ಮತ್ತು ಇನ್ಫರ್ಟಿಲಿಟಿ ಮೇಲು ಪುರುಷರಿಗೆ ಮಹಿಳೆಯರಿಗೆ ಮಕ್ಕಳಾಗ್ತಾರಂಗಿಲ್ಲ ಅಂತ ಅಲ್ಲಿ ಅಲ್ಲಿ ಕೂಡ ಇದನ್ನು ಯೂಸ್ ಮಾಡ್ತಾರೆ ಮತ್ತು ನಮ್ಮ ರೈಡ್ಸ್ ಕರೆಕ್ಟ್ ಮಾಡಲಿಕ್ಕೆ ಹೈಪೋಥೈರೈಡಿಸಮ್ದಾಗ ಮತ್ತು ಹೊಟ್ಟಿ ಭಾಳ ಇರ್ತದ ನೋಡ್ರಿ ಒಬೆಸಿಟಿ ಅಲ್ಲಿ ಯೂಸ್ ಮಾಡ್ತಾರೆ ಮತ್ತು ನಮ್ಮ ಮೈಗೆ ನೋವು ಕಾಲು ನೋವು ಮತ್ತು ಡಯಾಬಿಟಿಕ್ ನ್ಯೂರೋಪತಿ ಅಂದರೆ ಡಯಾಬಿಟಿಕ್ ಪೇಶೆಂಟ್ಸಿಗೆ ಯಾವಾಗಲೂ ಕಾಲು ಕುಂತು ಅಂತಿರ್ತಾರೆ ಕಾಲ್ ಜುಮ್ ಜುಮ್ ಅನ್ನೋ ಕುಂತು ಅಂತಿರ್ತಾರೆ ಅಲ್ಲಿ ಕೂಡ ಡಯಾಬೆಟಿಕ್ ನ್ಯೂರೋಪತಿದಾಗೂ ಯೂಸ್ ಆಗುತ್ತೆ ಮತ್ತು ಜ್ವರ ಪೋಸ್ಟ್ ವೈರಲ್ ಫೀವರ್ ಅಂದರೆ ಜ್ವರ ಆದಮೇಲೆ ನಮಗೂ ಮಣ್ಕಾಲ್ ನೋವು ಸಂಧಿ ನೋವು ಏನೇನು ಇರ್ತಾವ ಅಲ್ಲಿ ಕೂಡ ಇದು ನೋವು ಕಡಿಮೆ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತೈತಿ ಮತ್ತು ಶೋಲ್ಡ್ರ್ ಡಿಸ್ಲೊಕೇಶನ್ ಆದಾಗ ಏನು ನೋವು ಇರ್ತೈತೆ ಅದನ್ನು ಕೂಡ ಕಡಿಮೆ ಮಾಡ್ತೈತಿ ಮತ್ತು ನಮ್ಮದು ಮಾಂಸ ಪೇಶ ಹಿಡ್ಕೊಂಡಿರ್ತಾವೆ ಹಿಡ್ಕೊಂಡಿರ್ತೋ ಅದನ್ನು ಕೂಡ ರಿಲ್ಯಾಕ್ಸ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತೈತಿ ಮತ್ತು ನಮ್ಮ ಮಾಂಸ ಪೇಶಿ ಟೋಟ್ಲಿ ರಿಲ್ಯಾಕ್ಸ್ ಮಾಡಲಿಕ್ಕೆ ಹೆಲ್ಪ್ ಆಗ್ತೈತೆ ರೀ ಇದು ಬೇಸಿಕ್ಲಿ ಮೆಡಿಸಿನ್ ಏನೈತಪ್ಪ ಅಂದ್ರೆ ಪೈಲ್ಸ್ ಕೇಸನ್ಯಾಗೂ ಯೂಸ್ ಮಾಡ್ತಾರ್ರಿ ಇದು ವಾತ ಪಿತ್ತ ಕಫ ಕಡಿಮೆ ಮಾಡ್ತೈತಿ ಆಯುರ್ವೇದಾಗ ಏನು ನಂಬ್ಕೊಂಡು ನಂಬಿಕೆ ಏನೈತಪ್ಪ ಅಂದ್ರೆ ನಮ್ಮ ಮೈಯಾಗ ರೋಗ ಎದಕ್ಕಾಕಪ್ಪ ಅಂದ್ರೆ ವಾತ ಪಿತ್ತ ಯಾವಾಗ ಕಫ ಯಾವಾಗ ವಿಶೇಟ್ ಆಗ್ತಾವ ನೋಡಿರಿ ಆವಾಗ ನಮ್ಮ ಮೈಯಾಗ ರೋಗ ಬರ್ತಾವ ಅನ್ನೋದೈತಿ ಈ ಮೆಡಿಸನು ಅನ್ನು ಒಂದು ಶಾಮಕ ಅಂದರೆ ಮೂರನ್ನು ಕಡಿಮೆ ಮಾಡ್ತೈತಿ ಸೊ ಎಲ್ಲ ರೋಗನ ಕೊಡ್ತಾಯಿರೀ ಅದು ಹೆಂಗೆ ಹೆಂಗೆ ಕೊಡ್ತಾರ ನಿಮ್ಮ ಡಾಕ್ಟರ್ ನಿಮ್ಗೆ ಬೆಟ್ರ್ ತಿಳಿಸ್ತಾರೆ ಮುಂದೆ ಮಾತಾಡೋಣ ರೀ ಈ ಮೆಡಿಸಿನ್ ಹೆಂಗೆ ಹೆಂಗೆ ಉಪಯೋಗ ಮಾಡ್ಕೋಬೋದು ನಾವು ಅಂದರೆ ಇದ್ರ ಡೋಸೆ ಯಾವ ಪ್ರಮಾಣದಾಗಿದ್ದು ತೊಗೋಬೇಕಪ್ಪ ಅನ್ನೋದು ಬೇಸಿಕ್ಲಿ ಇದನ್ನು ಅಡಲ್ಟಿಗೆ ಅಂದರೆ ಹದಿನೆಂಟು ವರ್ಷ ಮ್ಯಾಲೆ ಯಾರು ಇರ್ತಾರೆ ಅವ್ರಿಗೆ ಒಂದು ಎರಡು ಟ್ಯಾಬ್ಲೆಟು ಊಟ ಆದ ನಂತರ ಎರಡು ಲಿಂತರ ಮೂರು ಹೊತ್ತು ರೆಕಮೆಂಡ್ ಮಾಡ್ತೀನಿ ರೀ ನಾನು ಕೆಲವೊಂದು ಡಾಕ್ಟ್ರ್ ಇವ್ನ ಟ್ಯಾಬ್ಲೆಟು ಹಾಳು ಹುಟ್ಟಿಲ್ಲ ಏನೋ ತೊಗೋಳಕ್ಕೆ ಸೊ ನಿಮ್ಮ ಡಾಕ್ಟರ್ ನಿಮ್ಗೆ ಯಾವ ರೀತಿಯಲ್ಲಿ ತೊಗೊಳಕ್ಕೆ ಹೇಳ್ತಿದ್ದಾರೆ ಅವ್ರ ಸಲಹೆ ಪಡ್ಕೊಂಡು ಅದೇ ರೀತಿಯಲ್ಲಿ ಈ ಟ್ಯಾಬ್ಲೆಟ್ ಬಳಸಿ ಬೇಸಿಕ್ಲಿ ಇದ್ರದ್ದು ಎಮ್ ಆರ್ ಪಿ ಎಷ್ಟಪ್ಪ ಅಂದರೆ ನೂರ ಇಪ್ಪತ್ತು ರೂಪಾಯಿ ನಿಮ್ಗೆ ನಲ್ವತ್ತು ಟ್ಯಾಬ್ಲೆಟ್ ಸಿಗ್ತೈತ್ರಿ ಮತ್ತು ಇದ್ರೆ ಅವೈಲೇಬಿಲಿಟಿ ಎಲ್ಲೆಲ್ಲಿ ಸಿಗ್ಬೋದಪ್ಪ ಅಂದರೆ ನಿಮ್ಮ ಕಡೆ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರೆ ನೀವು ನಿಮ್ಮ ಹತ್ತಿರ ಇದ್ದಿದ್ದ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್ಸ್ ಆಗಲಿ ಇಲ್ಲ ಆಯುರ್ವೇದಿಕ್ ಮೆಡಿಕಲ್ ಸೆಂಟರ್ಸ್ ಥರ ಆಗಲಿ ಅಲ್ಲಿ ನಿಮಗೆ ಸುಲಭವಾಗಿ ಸಿಗ್ತೈತಿ ಸೊ ನೋಟ್ ಏನು ಮಾಡ್ಕೋಬೇಕಂದ್ರೆ ಮೆಡಿಸಿನ್ ಯಾವಾಗಲೂ ಯಾವುದೋ ವಿಡಿಯೋ ನೋಡಿ ತೊಗೊಳಕ್ಕೆ ಹೋಗ್ಬೇಡ್ರಿ ಯಾಕಂದರೆ ವಿಡಿಯೋ ಇನ್ಫಾರ್ಮೇಷನ್ ಪರ್ಪಸ್ ಮಾಡಿರ್ತೀವಿ ರೀ ಯಾವಾಗಲೂ ಮೆಡಿಸಿನ್ ಬೇರೆ ಮೆಡಿಸಿನ್ ಕಾಂಬಿನೇಷನ್ದಾಗ ಕೊಟ್ಟರೆ ಬೆಸ್ಟ್ ಬೆಸ್ಟ್ ರಿಸಲ್ಟ್ ಕೊಡ್ತೈತಿ ಹೆಂಗೆ ನಾವು ಅಡುಗೆ ಗಿಡಗಿ ತಿನ್ನೋ ಮುಂದೆ ಬರೀ ಉಪ್ಪು ಪುನಃ ಹಾಕಿ ಒಂದು ಪೂರ್ತಿ ಅಡುಗೆ ಮಾಡೋಕ್ಕಾಗಲ್ಲ ಅದು ಕೆಟ್ಟ ಹೋಗ್ತೈತೆ ಅಡುಗೆ ಎಲ್ಲದನ್ನು ನಾವು ಸಮ ಪ್ರಮಾಣದಾಗ ಹಾಕಿದ್ರೆ ಒಂದು ಅಡುಗೆ ರೆಡಿ ಆಗ್ತೈತೆ ಅದೇ ಥರ ಸಮ ಪ್ರಮಾಣದಾಗ ನಾವು ಬೇರೆ ಬೇರೆ ಮೆಡಿಸಿನ್ಸ್ ಕೊಟ್ರೆ ಕಾಂಬಿನೇಷನ್ನಾಗ ಒಂದು ಬೆಸ್ಟ್ ರಿಸಲ್ಟ್ಸ್ ರೀ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ ಮತ್ತು ಈ ವಿಡಿಯೋ ಅದ ಶೇರ್ ಮಾಡಿ ನೀವು ಮುಂದೆ ಕೂಡ ಇದೇ ರೀತಿ ಮೆಡಿಕಲ್ ವಿಡಿಯೋಸ್ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋ ಅಲ್ಲಿ ಒಂದು ಹೊಸ ವಿಷಯ ಜೊತೆಗೆ ಟಿಲ್ ದೆನ್ ಟೇಕ್ ಕೇರ್ ಧನ್ಯವಾದಗಳು